ಪ್ರತಿಯೊಂದು ಪ್ರಶ್ನೆಗೂ ಉತ್ತರಿಸಲು ಪ್ರಶ್ನೆ ಹೇಳಿದ ನಂತರ ಐದು ಸೆಕೆಂಡ್ಗಳ ಕಾಲಾವಕಾಶವಿರುತ್ತದೆ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ರಾಮಕೃಷ್ಣ ಮಿಷನ್ನ ಸ್ಥಾಪಕರು ಯಾರು ಉತ್ತರ ಸ್ವಾಮಿ ವಿವೇಕಾನಂದರು ಸ್ವಾಮಿ ವಿವೇಕಾನಂದರ ಗುರುಗಳು ಯಾರು ಉತ್ತರ ರಾಮಕೃಷ್ಣ ಪರಮಹಂಸರು ವಿಶ್ವ ಸರ್ವಧರ್ಮ ಸಮ್ಮೇಳನ ಚಿಕಾಗೋದಲ್ಲಿ ಯಾವಾಗ ನಡೆಯಿತು ಸಾವಿರದ ಎಂಟುನೂರ ತೊಂಬತ್ಮೂರರಲ್ಲಿ ಥಿಯೋಸಫಿಕಲ್ ಸೊಸೈಟಿಯ ಮೂಲ ಸ್ಥಾಪಕರು ಯಾರು ಮೇಡಮ್ ಬ್ಲಾವಟಿ ಕರ್ನಲ್ ಎಸ್ ಆಲ್ಕಾಟ್ ಥಿಯೋಸಫಿಕಲ್ ಸೊಸೈಟಿಯ ಕಾರ್ಯ ಚಟುವಟಿಕೆಗಳನ್ನು ಭಾರತದಲ್ಲಿ ಆರಂಭಿಸಿದವರು ಯಾರು ಆನಿಬೆಸೆಂಟರು ಅನಿಬೆಸೆಂಟರು ಪ್ರಾರಂಭಿಸಿದ ಪತ್ರಿಕೆ ಯಾವುದು ನ್ಯೂ ಇಂಡಿಯಾ ಅನಿಬೆಸೆಂಟರು ಯಾವಾಗ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷೆಯಾಗಿದ್ದರು ನಲವತ್ತೇಳರ ಅಧಿವೇಶನದಲ್ಲಿ ಅನಿಬೆಸೆಂಟರು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಆರಂಭಿಸಿದ ಚಳುವಳಿ ಯಾವುದು ರೂಲ್ ಚಳುವಳಿ ಐವತ್ತೇಳರ ದಂಗೆಯನ್ನು ಭಾರತೀಯ ಇತಿಹಾಸಕಾರರು ಏನೆಂದು ಕರೆದಿದ್ದಾರೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯನ್ನು ಇಂಗ್ಲಿಷ್ ಇತಿಹಾಸಕಾರರು ಏನೆಂದು ಕರೆದಿದ್ದಾರೆ ಸಿಪಾಯಿ ದಂಗೆ ಭಾರತದಲ್ಲಿ ಅತಿ ಎತ್ತರದ ಪ್ರದೇಶದಲ್ಲಿ ಮೋಟಾರು ವಾಹನ ಚಲಿಸಬಲ್ಲ ರಸ್ತೆ ಯಾವುದು ನೋಬ್ರಾ ಬ್ರಿಟಿಷರು ಆರಂಭಿಸಿದ ನ್ಯಾಯಾಲಯದ ಆಡಳಿತ ಭಾಷೆ ಯಾವುದಾಗಿತ್ತು ಇಂಗ್ಲಿಷ್ ಅಥವಾ ಆಂಗ್ಲ ಭಾಷೆ ಸಾವಿರದ ಎಂಟುನೂರ ಐವತ್ತೇಳರ ಸಂದರ್ಭದಲ್ಲಿ ಬಳಕೆಗೆ ಬಂದ ಬಂದೂಕುಗಳು ಯಾವುವು ರಾಯಲ್ ಎನ್ಫೀಲ್ಡ್ ಬಂದೂಕುಗಳು ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯು ಸ್ಫೋಟಗೊಂಡ ಸ್ಥಳ ಯಾವುದು ಬ್ಯಾರಕ್ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ಸಮಯದಲ್ಲಿ ಬ್ರಿಟಿಷ್ ಸೈನ್ಯಾಧಿಕಾರಿಯನ್ನು ಕೊಂದ ಭಾರತೀಯ ಸೈನಿಕ ಯಾರು ಮಂಗಲ್ ಪಾಂಡೆ ಶ್ರೀರಂಗಪಟ್ಟಣವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡ ಒಡೆಯರು ಯಾರು ರಾಜ ಒಡೆಯರು ಮೈಸೂರು ರಾಜ್ಯವನ್ನು ವಿಸ್ತರಿಸಿ ಸರ್ವಾಂಗೀಣ ಅಭಿವೃದ್ಧಿ ಮಾಡಿದ ಒಡೆಯರು ಯಾರು ಚಿಕ್ಕದೇವರಾಜ ಒಡೆಯರು ಮೈಸೂರು ರಾಜ್ಯ ರಾಮರಾಜ್ಯ ಎಂಬ ಕೀರ್ತಿಯನ್ನು ಯಾರ ಆಳ್ವಿಕೆಯಲ್ಲಿ ಪಡೆದಿತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಎಂಬ ನಿಯಮವನ್ನು ಜಾರಿಗೆ ತಂದವರು ಯಾರು ಲಾರ್ಡ್ ಡಾಲೌಸಿ ಎಂಟು ಶತಮಾನಗಳ ಕಾಲ ಕೊಡಗನ್ನು ಆಳಿದವರು ಯಾರು ಚೆಂಗಾಳರು ಬ್ರಿಟಿಷರನ್ನು ಆಶ್ರಯಿಸಿದ ಕೊಡಗಿನ ಅರಸರು ಯಾರು ಆಲೇರಿ ಅರಸರು ಭಾರತದ ಹೊರಗೆ ಕಾಲಿಟ್ಟ ಪ್ರಥಮ ದೇಶೀಯ ದೊರೆ ಯಾರು ಕೊಡಗಿನ ರಾಜ ಹದಿನೇಳನೇ ಶತಮಾನದ ಪ್ರಾರಂಭದಲ್ಲಿ ದಕ್ಷಿಣ ಕನ್ನಡವನ್ನು ವಶಪಡಿಸಿಕೊಂಡವರು ಯಾರು ಇಕ್ಕೇರಿಯ ವೆಂಕಟಪ್ಪ ನಾಯಕ ಬಳ್ಳಾರಿ ಪ್ರದೇಶದ ಜನಸಾಮಾನ್ಯರಲ್ಲಿ ಕೃಷ್ಣ ದೇವರಾಯನಿಗಿಂತ ಹೆಚ್ಚು ಜನಜನಿತರಾಗಿರುವ ರಾಜ ಯಾರು ಕುಮಾರರಾಮ ಜನಪದ ಆಕರಗಳು ಯಾರಿಗೆ ವರಪ್ರಸಾದವಾಗಿವೆ ಚರಿತ್ರೆಕಾರರಿಗೆ ಚರಿತ್ರೆಯನ್ನು ಚಕ್ರದೋಪಾದಿಯಲ್ಲಿ ನೋಡುವುದನ್ನು ಏನೆಂದು ಕರೆಯುತ್ತಾರೆ ಕಾಲಚಕ್ರ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟ ಮೊದಲ ದೇಶೀಯ ದೊರೆ ಯಾರು ಹೈದರಾಬಾದಿನ ನಿಜಾಮ ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಯಾವ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು ಸಾಲ್ಬಾಯ್ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು ಪೇಶ್ವೆ ಎರಡನೇ ಬಾಜಿರಾವ್ನನ್ನು ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಡಿಸಿದ ಒಪ್ಪಂದ ಯಾವುದು ಬೆಸ್ಸಿನ್ ಒಪ್ಪಂದ ಮಧ್ಯಪ್ರದೇಶದ ಶಿವಪುರಿ ರಾಷ್ಟ್ರೀಯ ಉದ್ಯಾನವನವು ಪ್ರಸಿದ್ಧವಾಗಿರುವುದು ಯಾವುದಕ್ಕೆ ಚಿರತೆ ಮತ್ತು ಚಿತಲ್ಗಳಿಗೆ ಭಾರತದ ಉದ್ದದ ನೀರಾವರಿ ಕಾಲುವೆ ಯಾವುದು ಇಂದಿರಾ ಗಾಂಧಿ ಕಾಲುವೆ ಲಕ್ಷದ್ವೀಪದಲ್ಲಿ ಎಷ್ಟು ದ್ವೀಪಗಳಿವೆ ಮೂವತ್ತಾರು ರಿಹಾಂಡ್ ಅಣೆಕಟ್ಟನ್ನು ಯಾವ ನದಿಯ ಉಪನದಿಗೆ ನಿರ್ಮಿಸಲಾಗಿದೆ ಸೋನ್ ನದಿಯ ನಾಗ ಕಾಸಿ ಮತ್ತು ಗಾರೋ ಬೆಟ್ಟಗಳು ನೆಲೆಗೊಂಡಿರುವುದು ಯಾವ ಶ್ರೇಣಿಯಲ್ಲಿ ಪೂರ್ವಾಂಚಲ್ ಶ್ರೇಣಿಗಳಲ್ಲಿ ಭಾರತದ ಯಾವ ಪ್ರದೇಶದಲ್ಲಿ ಮಂಗೋಲಾಯ್ಡ್ ಜನಾಂಗೀಯ ಗುಂಪು ಕಂಡುಬರುತ್ತದೆ ಈಶಾನ್ಯ ಪ್ರದೇಶದಲ್ಲಿ ಯಾವ ಯೋಜನೆಯು ರೂರ್ಕೆಲಾ ಉಕ್ಕು ಸ್ಥಾವರಕ್ಕೆ ವಿದ್ಯುಚ್ಛಕ್ತಿಯ ಸರಬರಾಜು ಮಾಡುತ್ತದೆ ಇರಾಕುಡ್ ಅಣೆಕಟ್ಟು ಯೋಜನೆ ಪಶ್ಚಿಮ ಬಂಗಾಳವು ಎಷ್ಟು ದೇಶಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಮೂರು ಪ್ರಾಬ್ಲಮ್ ಆಫ್ ದಿ ಈಸ್ಟ್ ಪುಸ್ತಕದ ಲೇಖಕರು ಯಾರು ಲಾರ್ಡ್ ಕರ್ಜನ್ ಯಾವುದು ಭಾರತಕ್ಕೆ ಸಂವಿಧಾನವನ್ನು ರೂಪಿಸಲು ಒಂದು ಸಂವಿಧಾನ ಸಭೆಯ ಕಲ್ಪನೆಯನ್ನು ರೂಪಿಸಿತು ಸಾವಿರದ ಒಂಬೈನೂರ ಮೂವತ್ನಾಲ್ಕರ ಸ್ವರಾಜ್ ಪಾರ್ಟಿ ಭೂದಾನ ಚಳುವಳಿಯನ್ನು ಪ್ರಾರಂಭಿಸಿದವರು ಯಾರು ವಿನೋಬಾ ಬಾವೆ ಉಪ್ಪಿನ ಕಾನೂನು ಉಲ್ಲಂಘನೆಗೆ ಸಂಬಂಧಿಸಿದಂತೆ ಗಾಂಧೀಜಿ ಯಾವ ಚಳುವಳಿಯನ್ನು ಪ್ರಾರಂಭಿಸಿದರು ನಾಗರಿಕ ಅಸಹಕಾರ ಚಳುವಳಿ ಮಹಾತ್ಮ ಗಾಂಧೀಜಿಯವರ ದಂಡಿ ಮಾರ್ಚ್ ಯಾವುದರೊಂದಿಗೆ ಸಂಬಂಧಿಸಿದೆ ನಾಗರಿಕ ಅಸಹಕಾರ ಚಳುವಳಿ ಪ್ರಸಿದ್ಧ ಕವಿ ಕಾಳಿದಾಸ ಯಾರ ಆಸ್ಥಾನದಲ್ಲಿ ವಾಸಿಸುತ್ತಿದ್ದನು ಚಂದ್ರಗುಪ್ತ ಎರಡು ರೌಲತ್ ಕಾಯ್ದೆ ಅಂಗೀಕರಿಸಲ್ಪಟ್ಟಾಗ ಭಾರತದ ವೈಸ್ರಾಯ್ ಯಾರು ಲಾರ್ಡ್ ಫೋರ್ಡ್ ಲೋಧಿ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಯಾರು ಬಹ್ಲುಲ್ ಖಾನ್ ಲೋಧಿ ಐನ್ ಐ ಅಕ್ಬರಿಯನ್ನು ಬರೆದವರು ಯಾರು ಅಬುಲ್ ಫಜಲ್ ಯಾವ ಬ್ರಿಟಿಷ್ ಪ್ರಧಾನಮಂತ್ರಿಯ ಆಳ್ವಿಕೆಯ ಸಂದರ್ಭದಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ದೊರೆಯಿತು ಕ್ಲಿಮೆಂಟ್ ಅಟ್ಲೈ ಗಾಂಧಾರ ಕಲೆಯು ಪ್ರವರ್ಧಮಾನಕ್ಕೆ ಬಂದದ್ದು ಯಾರ ಕಾಲದಲ್ಲಿ ಕುಶಾಣರ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯ ಯಾವ ನದಿಯ ದಡದಲ್ಲಿದೆ ತುಂಗಾಭದ್ರಾ ಭಾರತ ಸಂವಿಧಾನದ ಎಪ್ಪತ್ಮೂರನೇ ತಿದ್ದುಪಡಿಯು ಯಾವುದರ ಕುರಿತು ವ್ಯವಹರಿಸುತ್ತದೆ ಪಂಚಾಯತ್ ರಾಜ್ ಕುರಿತು ವ್ಯವಹರಿಸುತ್ತದೆ ರಾಜ್ಯಸಭೆಗೆ ಸದಸ್ಯರನ್ನು ನಾಮನಿರ್ದೇಶಿಸುವ ಹಕ್ಕನ್ನು ಹೊಂದಿರುವವರು ಯಾರು ಅಧ್ಯಕ್ಷರು ಅಂದರೆ ಪ್ರೆಸಿಡೆಂಟ್ ಸಂಸತ್ತಿನ ಸದಸ್ಯರ ಸಂಬಳವನ್ನು ನಿರ್ಧರಿಸುವವರು ಯಾರು ಅದು ಆಗಿರುತ್ತದೆ ಮೂಲಭೂತ ಹಕ್ಕುಗಳನ್ನು ಯಾವ ಸಂವಿಧಾನದಿಂದ ತೆಗೆದುಕೊಳ್ಳಲಾಗಿದೆ ಎ ಮೂಲಭೂತ ಹಕ್ಕುಗಳ ರಕ್ಷಕ ಯಾವುದು ನ್ಯಾಯಾಂಗ ಭಾರತ ಸಂವಿಧಾನದ ಯಾವ ವಿಧಿಯು ಪಂಚಾಯತ್ ರಾಜ್ ಸಂಸ್ಥೆಯ ಕುರಿತಾಗಿ ತಿಳಿಸುತ್ತದೆ ನಲವತ್ತನೇ ವಿಧಿ ರಾಜ್ಯ ಶಾಸಕಾಂಗದ ಅನುಮತಿ ಇಲ್ಲದೆ ಗವರ್ನರ್ ನೀಡಿದ ಆದೇಶವು ಎಷ್ಟು ಅವಧಿಗೆ ಪರಿಣಾಮಕಾರಿಯಾಗಿರುತ್ತದೆ ಆರು ವಾರಗಳ ಕಾಲ ಸಂವಿಧಾನದ ಮೂರನೇ ತಿದ್ದುಪಡಿ ಯಾವುದರ ಕುರಿತು ತಿಳಿಸುತ್ತದೆ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಮೀಸಲಾತಿ ವಿಸ್ತರಣೆ ಭಾರತದ ಮೊದಲ ಮುಖ್ಯ ಚುನಾವಣಾ ಆಯುಕ್ತರು ಯಾರು ಸುಕುಮಾರ್ ಸೇನ್ ಲೋಕಸಭೆ ಚುನಾವಣೆಗೆ ಅರ್ಹತೆ ಪಡೆಯಲು ಅಭ್ಯರ್ಥಿಗೆ ಇರಬೇಕಾದ ಕನಿಷ್ಠ ವಯಸ್ಸು ಎಷ್ಟು ಇಪ್ಪತ್ತೈದು ವರ್ಷ ಭಾರತದ ರಾಷ್ಟ್ರಾಧ್ಯಕ್ಷರ ಚುನಾವಣೆಯಲ್ಲಿಯ ವಿವಾದದ ಪ್ರಕರಣಗಳನ್ನು ಎಲ್ಲಿ ಉಲ್ಲೇಖಿಸಬಹುದಾಗಿದೆ ಭಾರತದ ಸುಪ್ರೀಂ ಕೋರ್ಟ್ನಲ್ಲಿ ಯಾವ ಕೇಂದ್ರಾಡಳಿತ ಪ್ರದೇಶದ ಸದಸ್ಯರು ಮಾತ್ರ ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸುವ ಅವಕಾಶವನ್ನು ಹೊಂದಿರುತ್ತಾರೆ ಅದು ಪಾಂಡಿಚೇರಿ ಮೀನ್ಸ್ ಪುದುಚೇರಿ ಯಾರು ಜನರಿಂದ ಚುನಾಯಿಸಲ್ಪಡದಿದ್ದರೂ ಸಹ ಸಂಸತ್ತಿನ ಕಾರ್ಯಕಲಾಪಗಳಲ್ಲಿ ಭಾಗವಹಿಸಬಹುದಾಗಿದೆ ಅದು ಅಟಾರ್ನಿ ಜನರಲ್ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದಂತೆ ಯಾವ ವಿಧಿಗಳು ವ್ಯವಹರಿಸುತ್ತವೆ ಮುನ್ನೂರ ಐವತ್ತೆರಡನೇ ವಿಧಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಮುನ್ನೂರ ಐವತ್ತಾರನೇ ವಿಧಿ ರಾಜ್ಯ ತುರ್ತು ಪರಿಸ್ಥಿತಿ ಮುನ್ನೂರ ಅರವತ್ತನೇ ವಿಧಿ ಹಣಕಾಸು ತುರ್ತು ಪರಿಸ್ಥಿತಿ ಯಾವ ವಿಧಿಯು ಅಸ್ಪೃಶ್ಯತೆಯನ್ನು ಕುರಿತು ತಿಳಿಸುತ್ತದೆ ಹದಿನೇಳನೇ ವಿಧಿ ಕಾರ್ಬನ್ ನ್ಯೂಕ್ಲಿಯಸ್ನಲ್ಲಿ ಎಷ್ಟು ಪ್ರೋಟಾನ್ಗಳಿವೆ ಆರು ಪ್ರೋಟಾನ್ಗಳಿವೆ ಇದು ನ್ಯೂಕ್ಲಿಯಸ್ ಅಂದರೆ ಇದರಲ್ಲಿ ಆರು ಪ್ರೋಟಾನ್ಗಳಿರುತ್ತವೆ ಜೈವಿಕ ಡೀಸೆಲ್ ಉತ್ಪಾದನೆಗೆ ಯಾವ ಪ್ರಕ್ರಿಯೆಯನ್ನು ಬಳಸಲಾಗುತ್ತದೆ ಅದು ಟ್ರಾನ್ಸೆಸ್ಟಿರಿಫಿಕೇಷನ್ ಸ್ಟೇನ್ಲೆಸ್ ಸ್ಟೀಲ್ ಅನ್ನು ಉತ್ಪಾದಿಸಲು ಕಬ್ಬಿಣದೊಂದಿಗೆ ಬಳಸಲಾಗುವ ಪ್ರಮುಖ ಲೋಹ ಯಾವುದು ಅದು ಕ್ರೋಮಿಯಂ ಯಾವುದರ ಕಾರಣದಿಂದ ಓಝೋನ್ ಸವಕಳಿಯಾಗುತ್ತದೆ ಕ್ಲೋರೋಫ್ಲೋರೋಕಾರ್ಬನ್ನಿಂದ ಎಲೆಕ್ಟ್ರಿಕ್ ಸರ್ಕ್ಯೂಟ್ ನಲ್ಲಿ ವಿದ್ಯುತ್ತನ್ನು ಮಿತಿಗೊಳಿಸಲು ಬಳಸಲಾಗುವ ಸಾಧನ ಯಾವುದು ಫ್ಯೂಸ್ ತಂತಿ ಹೈಡ್ರೋಜನ್ ಬಾಂಬ್ ಯಾವ ತತ್ವವನ್ನು ಆಧರಿಸಿದೆ ಅನಿಯಂತ್ರಿತ ಸಮ್ಮೇಳನ ಕ್ರಿಯೆ ಗ್ಯಾಸ್ ಥರ್ಮಾಮೀಟರ್ಗಳು ದ್ರವ ಥರ್ಮಾಮೀಟರ್ಗಳಿಗಿಂತ ಹೆಚ್ಚು ಸಂವೇದನಾಶೀಲವಾಗಿವೆ ಏಕೆ ಅನಿಲಗಳು ವಿಸ್ತಾರವಾದ ದೊಡ್ಡ ಗುಣಾಂಕವನ್ನು ಹೊಂದಿರುತ್ತವೆ ಕಂಪಿಸುವ ಸ್ಟ್ರಿಂಗ್ನ ನಡವಳಿಕೆಯನ್ನು ಅಧ್ಯಯನ ಮಾಡಲು ಬಳಸುವ ಉಪಕರಣ ಯಾವುದು ಸೋನೋಮೀಟರ್ ನಿರಂತರವಾದ ವೇಗದೊಂದಿಗೆ ಚಲಿಸುವ ಓಪನ್ ಕಾರಿನಲ್ಲಿ ಕುಳಿತಿರುವ ಹುಡುಗ ಚೆಂಡನ್ನು ನೇರವಾಗಿ ಗಾಳಿಯಲ್ಲಿ ಎಸೆಯುತ್ತಾನೆ ಆಗ ಚೆಂಡು ಬೀಳುವುದು ಅವನ ಹಿಂದೆ ರೆಗ್ಯುಲೇಟೆಡ್ ವಿದ್ಯುತ್ ಸರಬರಾಜಿಗೆ ಯಾವುದನ್ನು ಬಳಸಲಾಗುತ್ತದೆ ಡಯೋಡ್ ಶೈತ್ಯೀಕರಣವು ಯಾವುದರ ಒಂದು ಪ್ರಕ್ರಿಯೆಯಾಗಿದೆ ಬ್ಯಾಕ್ಟೀರಿಯಾ ಬೆಳವಣಿಗೆಯನ್ನು ನಿಧಾನಗೊಳಿಸುವುದನ್ನು ನಾವು ಶೈತ್ಯೀಕರಣ ಎಂದು ಕರೆಯುತ್ತೇವೆ ವಾಚ್ ಸ್ಟ್ರಿಂಗ್ನಲ್ಲಿ ಸಂಗ್ರಹವಾಗಿರುವ ಶಕ್ತಿಯು ಯಾವುದು ಅದು ಸಂಭಾವ್ಯ ಶಕ್ತಿ ಆಂಟಿಜೆನ್ ಎಂಬುದರ ಕಾರ್ಯವೇನು ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಪ್ರಚೋದಿಸುತ್ತದೆ ಉಭಯಲಿಂಗಿ ಹೂವುಗಳಲ್ಲಿ ಆಂಡ್ರೋಸಿಯಂ ಮತ್ತು ಗಿನೋಯೆಸಿಯಂ ವಿವಿಧ ಸಮಯಗಳಲ್ಲಿ ಪ್ರಬುದ್ಧವಾಗಿದ್ದರೆ ಈ ವಿದ್ಯಮಾನವನ್ನು ಏನೆಂದು ಕರೆಯುತ್ತಾರೆ ಡಿಕೊಗಾಮಿ ಎಂದು ಕರೆಯುತ್ತಾರೆ ಅಶೋಕನ ಶಾಸನಗಳು ಯಾವ ಲಿಪಿಯಲ್ಲಿ ಕೆತ್ತಲಾಗಿದೆ ಬ್ರಾಹ್ಮಿ ಲಿಪಿ ಹರಪ್ಪದ ಭಗ್ನಾವಶೇಷಗಳನ್ನು ಮೊದಲು ಗುರುತಿಸಿದವರು ಯಾರು ಡಾಕ್ಟರ್ ಸಾಹ್ನಿ ಬೌದ್ಧ ಮತ್ತು ಜೈನ ಧರ್ಮಗಳೆರಡು ಗೆ ಒತ್ತು ನೀಡಿದವು ಅಹಿಂಸೆಗೆ ಭಾರತದಲ್ಲಿ ಪೋರ್ಚುಗೀಸರ ಆಳ್ವಿಕೆ ಸ್ಥಾಪಿಸಿದವರು ಯಾರು ಅಲ್ಬುಕರ್. ಅಬುಲ್ ಫಜಲ್ ಅಕ್ಬರ್ ನಾಮವನ್ನು ಡ್ಯಾಶ್ ವರ್ಷಗಳಲ್ಲಿ ಪೂರ್ಣಗೊಳಿಸಿದನು ಏಳು ವರ್ಷಗಳಲ್ಲಿ ಭೂಮಿಯ ಸಮಭಾಜಕ ವೃತ್ತದ ಅಂದಾಜು ಪರಿಧಿ ಎಷ್ಟು ನಲವತ್ತು ಸಾವಿರ ಕಿಲೋಮೀಟರ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಉತ್ತರಾಖಂಡದಲ್ಲಿದೆ ಬಂಗಾಳಕೊಲ್ಲಿಯಲ್ಲಿ ಟ್ರಾಫಿಕಲ್ ಸೈಕ್ಲೋನ್ಗಳ ಆವೃತ್ತಿ ಆವೃತ್ತಿ ಮೀನ್ಸ್ ಫ್ರೀಕ್ವೆನ್ಸಿ ಯಾವ ಕಾಲದಲ್ಲಿ ಹೆಚ್ಚಾಗಿರುತ್ತದೆ ಚಳಿಗಾಲದಲ್ಲಿ ಲೋಹಿತ್ ಮತ್ತು ಸುಬಾನ್ ಸಿರಿ ನದಿಗಳು ಹರಿಯುವ ರಾಜ್ಯ ಯಾವುದು ಅರುಣಾಚಲ ಪ್ರದೇಶ ತಮಿಳುನಾಡು ಹೊರತುಪಡಿಸಿ ಎಲ್ಲಿ ಲಿಗ್ನೈಟ್ ದೊರಕುತ್ತದೆ ಗುಜರಾತ್ ಯಾವ ತೆರಿಗೆಯೂ ಆರೋಹಣ ಪ್ರೋಗ್ರೆಸಿವ್ ತೆರಿಗೆ ಆಗಿದೆ ಆದಾಯ ತೆರಿಗೆ ಹದಿಮೂರನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ವಿಜಯ್ ಕೇಳ್ಕರ್ ಹದಿನಾಲ್ಕನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ವೈವಿ ರೆಡ್ಡಿ ಹದಿನೈದನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ಎನ್ ಕೆ ಸಿಂಗ್. ದಲಾಲ್ ಸ್ಟ್ರೀಟ್ ಎಲ್ಲಿದೆ ಮುಂಬೈ ಅನುಪಾತ ಪ್ರಾತಿನಿಧ್ಯ ಪ್ರೊಪೋಷನಲ್ ರೆಪ್ರೆಸೆಂಟೇಷನ್ ವಿಧಾನವನ್ನು ಯಾವ ಚುನಾವಣೆಯಲ್ಲಿ ಬಳಸಲಾಗುತ್ತದೆ ಭಾರತದ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಭಾರತದಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಸಂವಿಧಾನದ ಯಾವ ನಿರ್ದೇಶಕಗಳನ್ವಯ ಸ್ಥಾಪಿಸಲಾಗಿದೆ ನಿರ್ದೇಶಕ ತತ್ವಗಳ ಅನ್ವಯ ಸ್ಥಾಪಿಸಲಾಗಿದೆ ಸಮಾನಾಂತರ ಆರ್ಥಿಕತೆ ಪ್ಯಾರಲಲ್ ಎಕಾನಮಿ ಅಥವಾ ಕಪ್ಪು ಹಣದ ಇರುವಿಕೆ ಯಾವುದಕ್ಕೆ ಎಡೆಮಾಡಿಕೊಡುತ್ತದೆ ಹಣಕಾಸು ನೀತಿಯನ್ನು ಕಡಿಮೆ ಪರಿಣಾಮಕಾರಿಯಾಗಿಸುವುದಕ್ಕೆ ಭಾರತದ ಒಂದು ರಾಜ್ಯದ ವಿಧಾನಸಭೆಯ ಸ್ಪೀಕರ್ ಆಗಿ ಆಯ್ಕೆಯಾದ ಪ್ರಥಮ ಮಹಿಳೆ ಯಾರು ದೇವಿ ದೇಶದ ಮೊದಲ ಮಹಿಳಾ ಮುಖ್ಯಮಂತ್ರಿ ಎಂಬ ಕೀರ್ತಿಗೆ ಪಾತ್ರರಾಗಿರುವವರು ಯಾರು ಸುಚೇತಾ ಕೃಪಾಲಾನಿ ಮೊದಲ ಕ್ಯಾಬಿನೆಟ್ ಮಹಿಳಾ ಸಚಿವರಾಗಿ ಕಾರ್ಯನಿರ್ವಹಿಸಿದವರು ಯಾರು ರಾಜಕುಮಾರಿ ಅಮೃತ್ ಕೌರ್ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿದ್ದ ಮೊದಲ ಭಾರತೀಯ ಮಹಿಳೆ ಯಾರು ವಿಜಯಲಕ್ಷ್ಮಿ ಪಂಡಿತ್